ಅದು ಅಲ್ಲಿ ಎಲ್ಲ ಸರಿ ಹೋಯ್ತದ. ನಾವು ಈಗ ಸ್ಟಾರ್ ಮಾಟರ್ ಡ್ರೈನ್ ಮೇಜರ್ ಎಲ್ಲ ನೀರು ನುಗ್ತಾ ಇರೋದು, ಸ್ಟಾರ್ ಮಾಟರ್ ರಿಲೇಟೆಡ್ ಇಶ್ಯೂನೇ ನೀರು ನುಗ್ತಾ ಇರೋದು. ಸ್ಟಾರ್ ಮಾಟರ್ ಡ್ರೈನ್ಗಳಿಗೆ ಡೀಸಿಲ್ಟ್ ಆಗಿರಲಿಲ್ಲ, ಕೆಲವು ಕಡೆ ಇದು ಚಿಕ್ಕದಾಗಿತ್ತು, ಅದರಿಂದ ಎಲ್ಲ ಸರಿ ಮಾಡಿದ್ದಾರೆ ಇವಾಗ. ಅದರಿಂದ ನಿನ್ನೆ ಮಳೆಯಲ್ಲಿ ಯಾವುದೇ ರೀತಿ ಕಂಪ್ಲೇಂಟು ಬರಲಿಲ್ಲ ನಮಗೆ. ರಾಯಲ್ ಇದು ಒಂದು ನೆಲಗದ್ದಿನಲ್ಲಿ ಬೆಮ್ಮೆಲ್ಲ ಬಿಟ್ಟು ಅಲ್ಲಿ ಈಗಾಗಲೇ ಒಂದು 7-8 ಕಡೆ ನಾವು ಗುರುತಚ್ಚಿದ್ವಿ ನಮ್ಮಲ್ಲಿ ವಾಟರ್ ಲಾಗಿಂಗ್ ಏರಿಯಾ ಕಡೆ. ಸೊ ಅದನ್ನು ಈಗ ಸ್ಟಾರ್ ಮಾಟರ್ ಡ್ರೈನವರೆಲ್ಲ ಸರಿ ಮಾಡಿದ್ದಾರೆ. ಈಗ ಕಂಟಿನ್ಯೂಸ್ ಈಗ ಒಂದು 2 ವರ್ಷದಿಂದ ಪ್ರಾಬ್ಲಮ್ ಇತ್ತು ಒಂದು 4-5 ಕಡೆ. ಸೊ ಅದನ್ನೆಲ್ಲ ಸರಿ ಮಾಡಿದ್ದಾರೆ. ಇವತ್ತು ನಾಳೆ ಮಳೆಯಲ್ಲಿ ಯಾವುದೇ ಮೇಜರ್ ಕಂಪ್ಲೇಂಟ್ಸ್ ಇಲ್ಲ. ಒಂದು ಕಡೆ ರಾಜಕಾಲ ಬ್ಲಾಕ್ ಆಗಿ ಸ್ವಲ್ಪ ಒಂದು ಮನೆ ಸ್ವಲ್ಪ ಲೈಟಾಗಿ ನೀರು ನುಗ್ಗಿಬಿಟ್ರೆ ಯಾವುದೇ ಮೇಜರು ವಾಟರ್ ಲಾಗಿಂಗ್ ನಾನೇ ಮಳೆಯಿಂದ ಕಂಪ್ಲೇಂಟ್ ಆಗಿಲ್ಲ. ಲಾಸ್ಟಲ್ಲಿ 8 ವಾರ್ಡಲ್ಲಿ ಯಾವುದೇ ರೀತಿ ಮೇಜರ್ ಕಂಪ್ಲೇಂಟ್ಸ್ ಯಾವುದೂ ಬರಲಿಲ್ಲ. ಒಂದು ವಾರ್ಡ್ ನಂಬರ್ 70ರಲ್ಲಿ ಮಾತ್ರ ಸ್ವಲ್ಪ ಎಲ್ಲ ರಾಜಕಾಲವಿಗೆಲ್ಲ ತುಂಬಿದಾರಲ್ಲ ಗಲೀಜು ಕಸನಲ್ಲಿ ತುಂಬಿ ಬ್ಲಾಕ್ ಆಗಿ ಸ್ವಲ್ಪ ಓವರ್ಫ್ಲೋ ಆಗಿ ಒಂದು ಮನೆ ಮಾತ್ರ ಹೋಗಿತ್ತು. ಅದು ಕೆಳಗಡೆ ತುಂಬ ರೋಡ್ಗಿನ ಕೆಳಗೆ ಇತ್ತು, ಆ ಮನೆಗೆ ಮಾತ್ರ ಹೋಗಿದೆ. ಇದ್ದಂತೆ ಎಲ್ಲ ಈ ಸರಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮೆಲಗದನಹಳ್ಳಿನಲ್ಲಿ ಮತ್ತು ಇದು ಬೆಮ್ಮೆಲ್ಲೆ ಒಟ್ಟು ಆ ಕಡೆ ಎಲ್ಲ ನಾವು ರಾಜಕಾಲುವೆ ಸರಿ ಮಾಡಿದ್ರಿಂದ ಈ ಸರಿ ಯಾರು ಯಾವುದೇ ರೀತಿ ವಾಟರ್ ಲಾಗಿಂಗು ನೀರು ನುಗ್ಗೋದು ಯಾವುದೇ ಪ್ರಕರಣ ಬಂದಿಲ್ಲ ಸರ್, ವರದಿ ಆಗಲಿ ಸರ್. ಈಗ ನಾನು ಮೊನ್ನೆ ಲಾಸ್ಟ್ ಇಯರಲ್ಲೇ ಹೇಳಿದ್ದೀನಿ ನಮ್ಮ ಮಾಸ್ಟರ್ಸ್ಗೆ ಮನೆಯವರಿಗೆ ಹೋಗ್ಬಿಟ್ಟು ಯಾರು ರಾಜಕಾಲುವೆಗೆಲ್ಲ ತುಂಬ್ತಾ ಇದ್ದಾರೆ ತ್ಯಾಜ್ಯನೆಲ್ಲ ಆಗ್ತಾ ಇದ್ದಾರೆ ಅವ್ರಿಗೆ ಸ್ಟ್ರಿಕ್ಟಾಗಿ ನೋಟಿಸ್ ಕೊಡಿ ಮತ್ತು ಪೆನಾಲ್ಟಿ ಹಾಕೋಕ್ಕೆ ಹೇಳಿದ್ದೀನಿ ನಾನು ಎಲ್ಲರಿಗೂ. ಸೊ ಅವರು ನಮ್ಮವರು ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಿದೆ ನಮ್ಮ ಇಂಜಿನಿಯರ್ಸ್ ಹೋಗಿ ಮಾಸ್ಟರ್ಗೆ ಇನ್ಸ್ಟ್ರಕ್ಷನ್ ಹೇಳ್ತಾರೆ ಎಲ್ಲೆಲ್ಲಿ ಈ ಥರ ಆಗ್ತಾ ಇದೆ ಅಂತೆ. ಅಂಥ ಕಡೆ ಮಾಡ್ತಾ ಇದ್ದಾರೆ ಆದರೂ ಜನ ನಾವು ಕಾಯ್ಕೊಂಡು 24 ಅವರ್ಸ್ ಕಾಯೋಕ್ಕಾಗೋದಿಲ್ಲ. ಅವ್ರು ತಿಳ್ಕೋಬೇಕು ಅವ್ರು ಹಾಕ್ತಾರೆ ನೀರು ಬ್ಲಾಕ್ ಆಗುತ್ತೆ ಇಮ್ಮಿಡಿಯೇಟಾಗಿ ಎಲ್ಲ ನೀರು ನುಗ್ತದೆ ಮತ್ತೆ ನಮಗೆ BBMP ಕೆಲಸ ಮಾಡಿಲ್ಲ ಅಂತ ನಮ್ಮ BBMP ಸಿಬ್ಬಂದಿ ಬೈತಾರೆ ಜನ. ಜನ ತಿಳ್ಕೋಬೇಕು ಅದು ಗಲೀಜು ಕಸನೆಲ್ಲ ಮೋರಿ ಇರೋದು ನೀರು ಹೋಗೋದಕ್ಕೆ ಕಸ ತುಂಬೋದಿಕ್ಕಲ್ಲ. ಮನೆ ಮುಂದೆ ಆ ಕಸ ಇಟ್ಟರೆ ನಮ್ಮ ಗಾಡಿ ನಡ್ಕೊಂಡು ತಗೊಂಡೋಗ್ತಾರೆ. ಅದನ್ನು ಬಿಟ್ಟು ಮೋರಿ ಪಕ್ಕದಲ್ಲಿ ಹಿಂಭಾಗದ ಮನೆ ಹಿಂಭಾಗದಲ್ಲಿ ಮೋರಿ ತೆಗೆದು ಮೋರಿಗೆ ಸಿಗ್ತಾರೆ. ಎಲ್ಲ ಈ ತರಕಾರಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಬೆಡ್ಡಿಂದ ಹಿಡಿದು ಪ್ರತಿಯೊಂದನ್ನು ತಂದು ಮೋರಿಗೆ ತುಂಬುತ್ತಾರೆ. ಸೊ ಹಾಗಾಗಿ ಮೋರಿ ಏನಾಗುತ್ತೆ ಒಂದು ಕಡೆ ಚೋಕಪ್ ಆಗಿ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಆ ಟೈಮಲ್ಲಿ ಯಾವಾಗ ರಾತ್ರಿ 12 ಗಂಟೆ ಮೇಲೆ ಇದ್ದಕ್ಕಿದ್ದ ನಂಬರ್ ತೆಗಿಯೋಕ್ಕಾಗಲ್ಲ ನೀರು ನಿಂತ್ಕೋತದೆ. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಅದೆಲ್ಲ ಹೇಳ್ತಾ ಇದ್ದೀವಿ ಆದರೂ ಜನ ತಿಳ್ಕೊಬೇಕಷ್ಟೇ. ಅದನ್ನ ನಾವು 24 ಗಂಟೆ ನಾವು ಕಾಯೋದಕ್ಕಾಗಲ್ಲ. ಹೇಳಿದ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಇದೆ ನಮ್ಮವ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ಪೆನಾಲ್ಟಿ ಹಾಕ್ತಾರೆ. ಏನೇ ಪೆನಾಲ್ಟಿ ಹಾಕಿದ್ರು ಕಂಪ್ಲೀಟ್ ಸ್ಟ್ರೆಚ್ ಪೂರ್ತಿ ನಾವು ಹುಡ್ಕೊಂಡು ಹೋಗೋದಕ್ಕಾಗಲ್ಲ. ಡ್ರೈನ್ ಇರೋ ಕಡೆ ಎಲ್ಲಿ ಹಿಂಭಾಗದಲ್ಲಿ ಹುಡ್ಕೋದಕ್ಕಾಗಲ್ಲ. ಕೆಲವು ಕಡೆ ಎಲ್ಲಿ ಕಾಣ್ತದೆ ಆ ಕಡೆ ಮಾಡ್ಬೋದು. ಜನ ತಿಳ್ಕೊಬೇಕು ಮೋರಿಗೆ ಹಾಕಿದ್ರೆ ಮೋರ್ ನಾಳೆ ಬ್ಲಾಕ್ ಆಗುತ್ತೆ ಮತ್ತು ನಮಗೆ ತೊಂದರೆ ಆಗುತ್ತೆ.